ಬಿಟ್ಟರೆ ನಾವು ಚೇಂಜ್ ಆಗಿಬಿಡ್ತೀವಿ, ಹ್ಞೂ ತಿದ್ದು ಬಿಟ್ಟರೆ ಏನಾಗ್ತದೆ, ವಿ ಲೂಸ್ ಕಾಂಗ್ರೆಸ್, ವಿ ಲೂಸ್ ಜೆ ಡಿ ಎಸ್, ವಿ ಲೂಸ್ ಎನ್ ಸಿ ಪಿ, ಇವೆಲ್ಲ ಹರದೂಷ್ಣ. ಅಷ್ಟು ಜನ ಸೇರಿ ಇವತ್ತು ಈ ದೇಶದಲ್ಲಿ ರಾಮನ ಮೌಲ್ಯಗಳನ್ನು ಪ್ರತಿನಿಧಿ ಮಾಡ್ತಿರ್ತಕ್ಕಂಥ ನಮ್ಮ ಕೇಂದ್ರದ ಕಣ್ಮಣಿಯಾಗಿರ್ತಕ್ಕ ಮೋದಿಯವರಿಗೆ ಇಷ್ಟು ಜನ ಅಪೋಸ್ ಯಾಕೆ ಮಾಡ್ತಿದ್ದಾರೆ ಅಂದರೆ, ಬೇಲಿ ಇಲ್ಲದ ಹೊಲದಂತಿದ್ದಂಥ ಈ ದೇಶಕ್ಕೆ ಕೋಲಿ ದನಗಳೆಲ್ಲ ನುಗ್ಗಿ 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 ಏನು ತಿಂತಿದ್ದು ಬೆಳೆಯನ್ನು ಈಗ ಬೇಲಿ ಭದ್ರ ಮಾಡ್ತಾ ಇದ್ದಾರೆ. ಪೀಪಲ್ ಆಫ್ ದಿಸ್ ಕಂಟ್ರಿ ಮೇ ಬಿಟ್ಟರೆ ಮೋದಿ, ಬಟ್ ದಿ ರೆಸ್ಟ್ ಆಫ್ ದ ವರ್ಲ್ಡ್ ವಿಲ್ ನಾಟ್ ಬಿಟ್ರೆ ಮೋದಿ. ಎಂಥ ಸಿಚುವೇಶನ್! ಜಪಾನ್ ನಮ್ಮ ಕಡೆಗಿದೆ, ಇಸ್ರೇಲ್ ನಮ್ಮ ಕಡೆಗಿದೆ, ರಷ್ಯಾ ನಮ್ಮ ಕಡೆಗಿದೆ, ಎಲ್ಲ ಸೌದಿ ಅರೇಬಿಯಾ ನಮ್ಮ ಕಡೆಗಿದೆ. ಮುಸ್ಲಿಮ್ ಕಂಟ್ರೀಸ್ ಆರ್ ಅವರ್ ಬೆಸ್ಟ್ ಫ್ರೆಂಡ್ಸ್, ಇರಾನ್ ಈಸ್ ಅವರ್ ಬೆಸ್ಟ್ ಫ್ರೆಂಡ್, ಈವನ್ ಅಮೆರಿಕಾ ಈಸ್ ಅವರ್ ಫ್ರೆಂಡ್ ಇನ್ ಎ ವೇ. ಓನ್ಲಿ ಪಾಕಿಸ್ತಾನ್ ಈಸ್ ನಾಟ್ ಅವರ್ ಫ್ರೆಂಡ್. ಆ ಪಾಕಿಸ್ತಾನವನ್ನು ಹೇಗೆ ಮುರಿಬೇಕು ಅದನ್ನು ಮುರಿತೀವಿ, ಮುರಿತೀವಿ ಪಾಕಿಸ್ತಾನ, ಮುರಿತೀವಿ, ಚೂರು ಚೂರು ಮಾಡ್ತೇವೆ. ಅದರಿಂದ ನೀವೆಲ್ಲರೂ ಮೋದಿಯವ್ರಿಗೆ ಹರಿಸ್ಬೇಕು. ರಾಮನಿಗೆ ಪುಷ್ಪಾಂಜಲಿ ಕೊಡುವುದು ಒಂದೇ, ಮೋದಿಯವ್ರ ತಲೆ ಮೇಲೆ ಅಕ್ಷತೆ ಹಾಕುವುದು ಒಂದೇ ಅಂತ ರಾಮಾಯಣ ನಮಗೆ ಎಂದೆಂದೂ ಸ್ಫೂರ್ತಿಯಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ, ಆಸ್ಕಿಂಗ್ ಎಕ್ಸ್ಕ್ಯೂಸ್, ಸಮ್ ಆಫ್ ಮೈ ಕನ್ನಡ ಮೇ ನಾಟ್ ಬಿ ಅಂಡರ್ಸ್ಟ್ಯಾಂಡ್ ಬೈ ಯು. ನೀವೆಲ್ಲರೂ ತುಂಬ ಪ್ರೀತಿಯಿಂದ ಆಲಿಸಿದ್ದೀರಿ, ಚಪ್ಪಾಳೆ ಹೊಡೆದಿದ್ದೀರಿ, ತಿಳ್ಕೊಂಡಿದ್ದೀರಿ ಅಂತೇಳಿ ಭಾವನೆ ಮಾಡ್ತೇನೆ. ನಿಮಗೆಲ್ಲರಿಗೆ ಈ ದೇಶದ ರಕ್ಷಣೆ ಇರಲಿ, ಭಾರತ ಮಾತೆ ನಿಮಗೆಲ್ಲರಿಗೆ ತಾಯಿಯಾಗಿಯೇ ಉಳಿಯಲಿ, ಚಿರಂತನವಾಗಿ ಅವಳು ಮುತ್ತೈದೆಯಾಗಿ ತಾಯಿಯಾಗಿ ಉಳಿಯಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್.